ಪ್ರೀಮಿಯಂ ಆಗಿದೆ ಒಳ್ಳೆ ಒಂದು ಫ್ಯಾಮಿಲಿ ಥ್ರಿಲ್ಲಿಂಗ್ ಅಲ್ಲಿ ಇದೆ ಆರಾಮಾಗಿ ಎಲ್ಲ ಫ್ಯಾಮಿಲಿ ಬಂದು ಕೂತು ನೋಡ್ಬೋದು ಎಲ್ಲ ಸೂಪರ್ ಆಗಿದೆ ಹೆಂಗ್ ಬಂದಿದೆ ಅವನ್ ಕಂಡು ಬಂದಿದೆ ಅಂತ ಹೇಳಿದ್ರೆ ಹೊಸದಾಗಿ ಒಂದು ಏನೊಬ್ರು ಡೈರೆಕ್ಟರ್ ಏನ್ ಮಾಡಿದ್ದಾರೆ ಒಂದು ಮೊದಲನೇ ಫಿಲಂ ಅಂತ ಹೇಳಕ್ಕೆ ಆಗಲ್ಲ ಸೂಪರ್ ಆಗಿದೆ ಮೂವಿ ಎಲ್ಲರೂ ಫ್ಯಾಮಿಲಿ ಪೂರ್ತಿ ಬಂದು ಕೂತು ನೋಡಿ ಅಂತ ಕೇಳ್ಕೊಂತೀವಿ ಜೈ ಕರ್ನಾಟಕ ಕಾಸ್ ಕೊಟ್ಟಿದ್ ಬೇಜಾರ ಆಗ್ಲಿಲ್ಲ ಅಂತಂದ್ರೆ ಈ ಫಿಲಂ ಬಂದು ನೋಡ್ರಿ ಅಷ್ಟೇ ಚೆನ್ನಾಗಿತ್ತು ತುಂಬಾ ಫಿಲಂ ಸೂಪರ್ ಆಗಿದೆ ಒಳ್ಳೆ ಥ್ರಿಲ್ಲಿಂಗ್ ಮೂವಿ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಬಂದು ನೋಡಬಹುದು ಫಸ್ಟ್ ಕ್ಲಾಸ್ ಆಗಿದೆ ಎಲ್ಲರ ಆಕ್ಟಿಂಗು ಚೆನ್ನಾಗಿದೆ ಕನ್ನಡದಲ್ಲಿ ಈ ತರ ಮೂವಿಗಳು ಬರಬೇಕು ಮತ್ತೆ ಮತ್ತೆ ಒಳ್ಳೆ ಹೊಸಬರಿಗೆ ನಾವು ಎನ್ಕರೇಜ್ ಮಾಡಿ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಬೇಕು ಜೈ ಹಿಂದ್ ಜೈ ಕರ್ನಾಟಕ ಕನ್ನಡದಲ್ಲಿ ಒಳ್ಳೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ನೋಡಿದ್ದು ಫಸ್ಟಿಂದನೂ ಲಾಸ್ಟ್ವರೆಗೂ ತುಂಬ ಸಸ್ಪೆನ್ಸಲ್ಲೇ ಬಂತು ನಾವು ಯಾವಾಗಲೂ ಪ್ರಿಡಿಕ್ಟ್ ಮಾಡೋಕೆ ನೋಡ್ತಾ ಇರ್ತೀವಿ ಓ ಇವ್ರಿರ್ಬೋದು ಇವ್ರಿರ್ಬೋದು ಬಟ್ ಡೈರೆಕ್ಟ್ರು ಮೊದಲಿಂದನೂ ಒಂಥರ ಸಸ್ಪೆನ್ಸ್ ಇಟ್ಕೊಂಡು ಲಾಸ್ಟಿಗೆ ಒಂದು ರಿವೀಲ್ ಮಾಡೋದೆಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಡೈರೆಕ್ಷನ್ ಎಲ್ಲ ಮಾಡಿದ್ದಾರೆ ಆಮೇಲೆ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಕನ್ನಡದಲ್ಲಿ ತುಂಬ ಒಳ್ಳೆ ಫಿಲ್ಮ್ ಬಂದಿದೆ ಇದು ಬೇರೆ ಥರ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಸಸ್ಪೆನ್ಸು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಚೆನ್ನಾಗಿದೆ ಐ ಆಮ್ ವೆರಿ ಲಕ್ಕಿ ಪರ್ಸನ್ ನಾನು ಒಂದು ಚಿಕ್ಕ ರೋಲ್ ಮಾಡಿದ್ದೀನಿ ವಿಜಯ್ ರಾಘವೇಂದ್ರ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಥ್ಯಾಂಕ್ಸ್ ಟು ಸಿದ್ದು ಸರ್ ಡೈರೆಕ್ಟರ್ಗೆ ಗಿವ್ ಮಿ ದ ಗುಡ್ ಆಪರ್ಚುನಿಟಿ ಟು ಆ್ಯಕ್ಟ್ ವಿತ್ ಹೀರೋ ಸರ್ ಜೊತೆಯಲ್ಲಿ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು ಸಸ್ಪೆನ್ಸ್ ಥ್ರಿಲ್ಲರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಡಿಫ್ರೆಂಟ್ ಜಾನರ್ ಸಿನಿಮಾ ಏನೋ ಒಂಥರ ಚೆನ್ನಾಗಿದೆ ಅನ್ನಿಸು ಹೊಸ ಫಸ್ಟ್ ಡೈರೆಕ್ಷನ್ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಫಿಲಮ್ ನೋಡ್ಬೋದು ಮತ್ತೆ ಮತ್ತೆ ಬಂದು ಥ್ಯಾಂಕ್ಸ್ ಸೂಪರ್ ಆಗಿದೆ ವಿಜಯ್ ರಾಘವೇಂದ್ರ ಸರ್ ಆ್ಯಕ್ಟಿಂಗ್ ಅಂತೂ ಬೆಂಕಿ ಅಂದ್ಕೊಳ್ಳಿ ಹೊಸ ಡೈರೆಕ್ಟರ್ ಆದ್ರೂ ಸಕ್ಕತ್ತಾಗಿ ಮಾಡಿದ್ದಾರೆ ಆಮೇಲೆ ಥ್ರೂ ಔಟ್ ದಿ ಮೂವಿ ಅವರು ಇವರು ಇವರು ಅವರು ಅಂತ ಗೆಸ್ ಮಾಡ್ತಾನೆ ಇರ್ತೀವಿ ಫೈನಲ್ ಕ್ಲೈಮ್ಯಾಕ್ಸಲ್ಲೇ ಗೊತ್ತಾಗೋದು ಏನು ಆಗ್ತಿದೆ ಅನ್ನೋದು ಒಂದೇ ಮಾತು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಸೋ ಮಚ್ ಆಫ್ ಸಸ್ಪೆನ್ಸ್ ಸೋ ಮಚ್ ಆಫ್ ಥ್ರಿಲ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಈ ಥರ ಇದೆ ಸರ್ ಸಿನಿಮಾ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಬೇಕು ಇದೇ ನಾನು ಹೇಳೋದು ಮೌನ ಅವ್ರ ಕ್ಯಾರೆಕ್ಟರ್ ಅಂತೂ ಸೂಪರ್ ಆಗಿದೆ ಎತ್ತಿರ ಅವ್ರದ್ದು ರೊಮ್ಯಾನ್ಸ್ ಓ ಉಳಿದಿದ್ದೆಲ್ಲ ಸಕ್ಕರ ಬಂದಿದೆ ಮತ್ತೆ ಇನ್ನೂ ನಮ್ಮ ಹುಡುಗ ಅಂತ ಹೇಳಿ ಡೈಲಾಗು ಟ್ರೆಂಡಿಂಗು ನಾವು ತಿಂತೀವಿ ಊಟ ಆದ್ಮೇಲೆ ಇಲಾಚಿ ಬೆಂಕಿ ಮೂವಿ ಮರೀಚಿ ಥ್ಯಾಂಕ್ ಯು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಒಳ್ಳೆ ಒಳ್ಳೆ ಸಿನಿಮಾ ಇದೆ ವಿಜಯ್ ರಾಘವೇಂದ್ರ ಸರ್ದು ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ ಇವಾಗ ಕನ್ನಡ ಚಿತ್ರರಂಗದಲ್ಲಿ ಹುಟ್ಟಿ ಬಂದ ಸಿದ್ದು ಅವರು ಕೊಟ್ಟಿರೋ ಸ್ಟೋರಿ ಆಗಲಿ ಹೇಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಸರ್ ಇಂಥ ಒಳ್ಳೆ ಡೈರೆಕ್ಟ್ರು ನಾವು ಎಲ್ಲಿದ್ರು ಅದು ಹೆಂಗೋ ಹೇಳ್ತಾರಲ್ಲ ಎಲ್ಲಿದ್ದೆ ಇಲ್ಲಿ ತನಕ ಹೆಂಗಪ್ಪ ಬಂದವ ಅಂತ ಆದರೆ ಈ ಮೂವಿಯಿಂದ ನಮಗೇನು ತಿಳ್ಕೊಂಡಿದ್ದು ಅಂದರೆ ಇವಾಗ ನಮ್ಮಂಥ ಯೂತ್ಗಳಿಗೆ ರೊಮ್ಯಾಂಟಿಕ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ರೊಮ್ಯಾಂಟಿಕ್ ಎಲ್ಲ ನಮ್ಗೆ ಇವಾಗ ಎಲ್ಲ ಮೂವಿಲೂ ರೊಮ್ಯಾಂಟಿಕ್ ಬಂದ್ಬಿಟ್ಟಿದೆ ಆದರೆ ಇಂಥ ಮೂವಿಯಲ್ಲಿ ಸ್ಟೋರಿ ನೋಡಿದ್ರೆ ಎಲ್ಲಿ ಇವ್ರು ಸಾಯಿಸಿದ್ರು ಅವ್ರು ಸಾಯಿಸಿದ್ರು ಅವ್ರು ಸಾಯಿಸಿದ್ರು ಯಾರು ಸಾಯಿಸಿದ್ರು ಅನ್ನೋದೇ ಗೊತ್ತಾಗಲ್ಲ ಲಾಸ್ಟ್ ಆ ಕ್ಲೈಮ್ಯಾಕ್ಸ್ ಏನು ಸರ್ ಅದು ಕ್ಲೈಮ್ಯಾಕ್ಸಾ ಸರ್ ಹೆಂಗೆ ಮಾಡಿದಾರೆ ಸರ್ ಈ ಮೂವಿಲಿ ಆ ಸಾಂಗು ಏ ಆರ್ಟ್ ಟಚ್ ಆಗೋವಂಥ ಸಾಂಗ್ ಅದು ಆರ್ಟ್ ಟಚ್ ಆಗೋವಂಥ ಸಾಂಗ್ ಅದು ಆದರೂ ಇಂಥ ಒಳ್ಳೆ ಡೈರೆಕ್ಟ್ರು ಇಷ್ಟೊಂದು ಈ ಥರ ಕ್ವಾಲಿಟಿಯಾಗಿ ತೆಗ್ದಿದ್ದಾರೆ ಅಂದರೆ ಅವ್ರಿಗೆ ಸಿದ್ದು ಅವ್ರಿಗೆ ಒಂದು ಕ್ರೆಡಿಟ್ ಕೊಡಲೇಬೇಕು ಇಂಥ ಮೂವಿಗಳು ಇನ್ನೂ ಬೆಳೀತಾ ಇರಬೇಕು ಬರ್ತಾ ಇರಬೇಕು ಚಿತ್ರರಂಗದಲ್ಲಿ ಬರಬೇಕು ವಿಜಯ್ ರಾಘವೇಂದ್ರ ಸರ್ ಆಗಲಿ ಸೋನುಗೌಡ ಅವರಾಗಲಿ ಅಭಿದಾಸ್ ಆಗಲಿ ಏನು ಮಾಡಿದ್ದಾರೆ ಸರ್ ಆ್ಯಕ್ಟಿಂಗು ಸಕ್ಕಲ್ ಸರ್ ಆದರೂ ಯಾ ಸರ್ ಯಾರಿಗೂ ಯಾರು ಬೆಳೆಸಲ್ಲ ಅವ್ರಿಗೆ ಅವರೇ ಬೆಳಿಬೇಕು ಅನ್ಬೇಕಷ್ಟೇ ನುಗ್ತಾ ಇರಬೇಕು ಆಲ್ ದ ಬೆಸ್ಟ್ ಮರೀಚಿ ಮರೀಚಿ ಎಲ್ಲೆಲ್ಲಿ ಹೋಗಬೇಕು ಅಂದರೆ ಇಡೀ ಇಂಡಿಯಾಗೆ ಹೋಗಬೇಕು ಆಲ್ ದ ಬೆಸ್ಟ್ ಮರೀಚಿ ಸರಿ ಕೊನೆವರೆಗೂ ಸಸ್ಪೆನ್ಸ್ ಬರುತ್ತೆ ಸಖತ್ತಾಗಿದೆ ಫ್ಯಾಮಿಲಿ ಸಮೇತ ಎಲ್ಲ ಕುತ್ಕೊಂಡು ನೋಡುವಂತು ನೋಡುವಂಥ ಸಿನಿಮಾ ಸರ್ ಇದು ಎಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ ನೋಡೋದಕ್ಕೆ ಎಲ್ಲ ನೀವೆಲ್ಲ ಹೇಳಬೇಕು ಹಾಂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಸರ್ ಈ ಥರ ಸಿನಿಮಾ ಕನ್ನಡದಲ್ಲಿ ಇವಾಗ ರೇರ್ ಬಂದಿದ್ದು ಇವಾಗ ಜಸ್ಟು ಈ ಒಂದು 2-3 ವರ್ಷದಿಂದ ಯಾವುದು ಈ ಥರ ಸಿನಿಮಾ ಬಂದಿಲ್ಲ ಇದು ವಿಜಯ ರಾಘವೇಂದ್ರ ಅವ್ರದ್ದು ಲೈಫ್ ಸ್ಟೋರಿ ಅದೊಂಚೂರು ಇದೆ ಸರ್ ಯಾಕಂದರೆ ರೀಸೆಂಟಾಗಿ ಅವ್ರ ವೈಫ್ ಕೂಡ ಪಾಪ ಇದಾದರು ಅದು ನಮಗೆಲ್ಲ ತುಂಬ ನೋವಾಗುತ್ತೆ ಈ ಸಿನಿಮಾದಲ್ಲೂ ಒಂದು ಚೂರು ಒಂದು ಅದು ಅಳವಡಿಕೆ ಇದೆ ಸರ್ ಸಿನಿಮಾದಲ್ಲಿ ಅವ್ರ ವೈಫ್ ಇದರಲ್ಲೂ ಆ ಥರ ಆಗುತ್ತೆ ಅವ್ರ ಜೀವನಕ್ಕೆ ಒಂದು ಚೆನ್ನಾಗಿದೆ ಸರ್ ಸೂಪರಾಗಿದೆ ಸರ್ ಸಿನಿಮಾ ಸೂಪರಾಗಿದೆ ನೋಡಿ ಆರೈಸಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು